ರಾಗಿರುವ ಮಹೋದಯರೇ, ನೆಚ್ಚಿನ ಪ್ರಾಂಶುಪಾಲರೇ, ಗೌರವಾನ್ವಿತ ಶಿಕ್ಷಕರೇ, ಪೋಷಕರೇ, ಆತ್ಮೀಯ ಗೆಳೆಯ ಗೆಳತಿಯರಿಗೆ ಶುಭೋದಯ. ಇಂದು ಎಲ್ಲರೂ ತಿಳಿದಿರುವಂತೆ 76ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಥಮವಾಗಿ ಎಲ್ಲಾ ಭಾರತೀಯ ಪ್ರಜೆಗಳಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. 90 ವರ್ಷಗಳ ಶ್ರಮದ ಫಲವಾಗಿ 1947ನೇ ಆಗಸ್ಟ್ 15ರಂದು ಮಧ್ಯರಾತ್ರಿಯಲ್ಲಿ ಭಾರತೀಯರು ಸ್ವಾತಂತ್ರ್ಯವನ್ನು ಮರಳಿ ಪಡೆದರು. ಭಾರತದಲ್ಲಿ ಪ್ರತಿ ವರ್ಷ ಪ್ರತಿಯೊಂದು ನಗರದಲ್ಲಿ, ಪಟ್ಟಣದಲ್ಲಿ, ಹಳ್ಳಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ರಾಷ್ಟ್ರೀಯ ಹಬ್ಬವಾಗಿ ಬಹುವೈಭವದಿಂದ ಆಚರಿಸುವುದು ರೂಢಿಗೆ ಬಂದಿದೆ. ಕೆಲವೊಂದು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ದಿನದಂದು ರಾಷ್ಟ್ರಧ್ವಜವನ್ನು ಹಿಡಿದು ಆರೋಹಣ ಮೆರವಣಿಗೆ ಮಾಡುವರು. ನಂತರ ಸಮಾರಂಭ ನಡೆಸುವ ಸ್ಥಳದಲ್ಲಿ ಎತ್ತರದ ಸ್ತಂಭಕ್ಕೆ ಕಟ್ಟಿರುವ ರಾಷ್ಟ್ರಧ್ವಜವನ್ನು ಮುಖ್ಯ ಅತಿಥಿಗಳು ಆರೋಹಣ ಮಾಡುವರು. ನಂತರ ಸ್ವಾತಂತ್ರ್ಯ ದಿನದಂದು ಸಂಗ್ರಾಮದಲ್ಲಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಗುವುದು. ಧ್ವಜಾರೋಹಣ ಮಾಡುವಾಗ ಎಲ್ಲರೂ ಏಕಕಂಠದಿಂದ ರಾಷ್ಟ್ರಗೀತೆ ಹಾಡುತ್ತಾರೆ. ನಂತರ ಸಂಗೀತ, ನೃತ್ಯ, ರಾಷ್ಟ್ರ ಪ್ರೇಮವನ್ನು ಮೂಡಿಸುವ ನಾಟಕ ಇತ್ಯಾದಿ ಮನರಂಜನೆಯ ಕಾರ್ಯಕ್ರಮಗಳು ಜರುಗುತ್ತವೆ. ಭಾರತದ ರಾಜಧಾನಿಯಾದ ನವದೆಹಲಿಯ ಕೆಂಪು ಕೋಟೆಯ ಮೇಲೆ ಪ್ರಧಾನ ಮಂತ್ರಿಗಳು ಧ್ವಜ ಹಾರಿಸಿ ತಮ್ಮ ಅಮೂಲ್ಯ ಭಾಷಣ ಮಾಡುತ್ತಾರೆ. ವರ್ಣರಂಜಿತ ಕಾರ್ಯಕ್ರಮಗಳು ನಡೆಯುತ್ತವೆ. ನಾವು ಯಾವಾಗಲೂ ರಾಷ್ಟ್ರೀಯ ಹಬ್ಬವನ್ನು ಹರ್ಷೋಲ್ಲಾಸಗಳಿಂದ ಆಚರಿಸಬೇಕು ಹಾಗೂ ದೇಶದ ಸ್ವಾತಂತ್ರ್ಯ ರಕ್ಷಣೆಗೆ ಹಾಗೂ ದೇಶದ ಏಳಿಗೆಗೆ ಸದಾ ಶ್ರಮಿಸಬೇಕು ಎಂದು ತಿಳಿಸುತ್ತಾ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಮಾತನಾಡಲು ಅವಕಾಶ ಕಲ್ಪಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ ಜೈ. ಜೈ ಹಿಂದ್, ಜೈ ಭಾರತ್.